ನಮಸ್ಕಾರ, 24x7 ಕರ್ನಾಟಕ .com ಗೆ ಸ್ವಾಗತ, ಸುಸ್ವಾಗತ. ನಾನು ನಿಮ್ಮ ಪವನ್. ನಾವಿಂದು ಬಂದಿರೋದು ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ತುರ್ವೆ ಗ್ರಾಮ ಪಂಚಾಯತಿ ಅಧ್ಯಕ್ಷರನ್ನು ಭೇಟಿ ಮಾಡಲು. ಬನ್ನಿ, ಅವ್ರ ಕುರಿತು 2 ನಿಮಿಷ ಸಂದರ್ಶನ ಮಾಡೋಣ. ನಮಸ್ಕಾರ ಸರ್. ಸರ್, ತಮ್ಮ ಹೆಸರು? ಭರತ್. ಸರ್, ತಾವು ಯಾವ ಗ್ರಾಮ ಪಂಚಾಯತಿಯಿಂದ ಆಯ್ಕೆ ಆಗಿದ್ದೀರಾ? ತುರ್ವೆ ಗ್ರಾಮ ಪಂಚಾಯತಿ. ತುರ್ವೆ ಗ್ರಾಮ ಪಂಚಾಯತಿಯಿಂದ ಆಯ್ಕೆ ಆಗಿದ್ದೀರಾ? ಇದೇ ಮೊದಲನೇ ಬಾರಿನ ಸರ್ ತಾವು ಎಲೆಕ್ಷನ್? 2 ಬಾರಿ ಅಧ್ಯಕ್ಷ ಆಗಿರೋದು. ಹಾಂ ಸರ್. 99ರಲ್ಲಿ ಮತ್ತೆ 2012ರಿಂದ. ಇದು ಎಷ್ಟನೇ ಬಾರಿ ಸರ್ ತಾವು ಎಲೆಕ್ಷನ್ ಫೇಸ್ ಮಾಡ್ತಾ ಇರೋದು? ಒಟ್ಟು ಮೂರನೇ ಬಾರಿ ಎಲೆಕ್ಷನ್ ಫೇಸ್ ಮಾಡಿದ್ದೀನಿ. ಬಾರಿನೂ ಗೆದ್ದಿದ್ದೀರಾ? ಇಲ್ಲ, ಒಂದ್ಸರಿ ಗ್ರಾಮ ಪಂಚಾಯತಿ, 2 ಸರಿ ಗ್ರಾಮ ಪಂಚಾಯತಿ, ಒಮ್ಮೆ ತಾಲೂಕು ಪಂಚಾಯತಿ ನೀತಿ ಸೋತಿದ್ದೀನಿ. ಹಾಂ ಸರ್, 2 ಸರಿ ಗ್ರಾಮ ಪಂಚಾಯತಿ ಎಲೆಕ್ಷನ್ ಅಲ್ಲಿ ನೀತಿ ಗೆದ್ದಿದ್ದೀರಾ, ಹೇಗೆ ಅನಿಸ್ತಾ ಇದೆ ಸರ್ ತಮಗೆ? ಪರವಾಗಿಲ್ಲ, ಗ್ರಾಮ ಪಂಚಾಯತಿಯಲ್ಲಿ ಒಂದು ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳೋದು ಒಳ್ಳೆಯ ಅಭಿವೃದ್ಧಿ ಕಾರ್ಯಕ್ಕೆ, ಆಮೇಲೆ ಜನಗಳನ್ನು ಗುರುತು ಆಗದೆ ಗ್ರಾಮ ಪಂಚಾಯತಿಯಲ್ಲಿ. ಇವತ್ತು ಜಿಲ್ಲಾ ಪಂಚಾಯತಿ ಮೆಂಬರ್ ಇರ್ಬೋದು, ತಾಲೂಕು ಪಂಚಾಯತಿ ಮೆಂಬರ್ ಇರ್ಬೋದು, ಅಥವಾ ಎಮ್ ಎಲ್ ಎ ಇರ್ಬೋದು, ಎಂ ಪಿ ಇರ್ಬೋದು, ಅವರು ಯಾರೋ ಒಬ್ಬ ಫಲಾನುಭವಿಗೆ, ಒಬ್ಬ ಮತದಾರನಿಗೆ ದಿನಕ್ಕೆ 10 ಸರಿ ಸಿಗ್ತಾರೆ ಒಬ್ಬ ಗ್ರಾಮ ಪಂಚಾಯತಿ ಮೆಂಬರ್ ಅಧ್ಯಕ್ಷ ಇರ್ಬೋದು. ಆದರೆ ಇವರೆಲ್ಲ ವೋಟ್ ತಗೊಳ್ತಕ್ಕ ಮಾತಾಡ್ತ ಬಿಟ್ಟರು, ಆದಮೇಲೆ ಅವ್ರು ಕೈಗೆ ಸಿಗೋದಿಲ್ಲ. ಹಾಗಾಗಿ ಒಳ್ಳೆ ಹೆಸರು ಮಾಡಲಿಕ್ಕೆ ಗ್ರಾಮ ಪಂಚಾಯತಿ ಒಳ್ಳೆ ಒಂದು ಕಾರ್ಯಕ್ರಮ. ಸರ್, ತಾವು ಯಾವ ಪಕ್ಷದಿಂದ ಗುರುತಿಸ್ಕೊಂಡಿದ್ದೀರಿ? ನಾನು ಭಾರತೀಯ ಜನತಾ ಪಾರ್ಟಿ. ಭಾರತೀಯ ಜನತಾ ಪಾರ್ಟಿನ ಗುರುತಿಸ್ಕೊಂಡಿದ್ದೀರಾ? ಸರ್, ಸರ್ ತಾವು ಯಾವ್ದಾರ ಸಂಘ ಸಂಸ್ಥೆಗಳಲ್ಲಿ ಗುರುತಿಸ್ಕೊಂಡಿದ್ದೀರಾ? ಸಂಘ ಸಂಸ್ಥೆಗಳು ಅಂದ್ರೆ, ನಾನು ಪಾರ್ಟಿ ಒಳಗಡೆ, ಪಾರ್ಟಿಯಲ್ಲಿ ನಾನು ತಾಲೂಕು ಯುವ ಮೋರ್ಚಾದ ಅಧ್ಯಕ್ಷ ಆಗಿದ್ದೆ ಬಿಜೆಪಿಯಿಂದ, ಆಮೇಲೆ ಮುಡಿಗೇರಿ ತಾಲೂಕು, ಆಮೇಲೆ ಬಾಳೂರು ಹೋಬಳಿಯಲ್ಲಿ 2 ಬಾರಿ ಹೋಬಳಿ ಅಧ್ಯಕ್ಷ ಆಗಿ ಕೆಲಸ ಮಾಡಿದ್ದೀನಿ. ಹಾಂ ಸರ್, ತಾವು ಪಾರ್ಟಿಯಲ್ಲಿ ಯುವ ಮೋರ್ಚಾ ಅಧ್ಯಕ್ಷರಾಗಿದ್ದರಲ್ಲ, ಆ ಸಂದರ್ಭದಲ್ಲಿ ಯಾವ ರೀತಿ ತಮ್ಮ ಪಾರ್ಟಿಯಿಂದ ಇದು ಮಾಡಿದ್ರಿ? ಪಾರ್ಟಿ ಒಳಗಡೆ, ತಾಲೂಕು ಒಳಗಡೆ ನಮ್ದು, ಯಾಕಂದ್ರೆ ನಮ್ಮ ತಾಲೂಕು ಭಾರಿ ತಾಲೂಕು, ನಮ್ಮದು ಹೆಚ್ಚು ಕಡಿಮೆ ನಮ್ಮ ವಿಧಾನಸಭಾ ಕ್ಷೇತ್ರ 160 ಕಿಲೋಮೀಟರ್ ಬರುತ್ತೆ ಟೋಟಲ್. ಅದರಲ್ಲಿ ಯುವಕರನ್ನ ಒಗ್ಗೂಡಿಸಿ ಒಂದು ನಮ್ಮ ಯುವ ಪಡೆಯನ್ನು ಒಳ್ಳೆ ರೀತಿಯಲ್ಲಿ ಒಂದು ಇದು ಮಾಡಿ ನಮ್ಮ ಪಾರ್ಟಿಯನ್ನು ಗಟ್ಟಿ ಮಾಡಲಿಕ್ಕೆ ಒಂದು ಸಮಯವನ್ನು ವಹಿಸ್ತೇನೆ. ಯಾವ ವರ್ಷದಲ್ಲಿ ತಾವು ಅಧ್ಯಕ್ಷ? ನಾನು 2006ರಿಂದ 2009ರ ತನಕ ತಾಲೂಕು ಮಾಜಿ ಅಧ್ಯಕ್ಷ ಆಗಿದೆ. ಸರ್, ಹಾಗೆ ತಾವು ಬಾಳೂರು ಹೋಬಳಿ ಅಧ್ಯಕ್ಷರು ಕೂಡ ಆಗಿದ್ರಿ. ಹೌದು. ಆ ಸಂದರ್ಭದಲ್ಲಿ ಯಾವ್ಯಾವ ರೀತಿ? ಬಾಳೂರು ಹೋಬಳಿಯ ಅಧ್ಯಕ್ಷಕ್ಕಿಂತ ಮೊದಲು ಬಾಳೂರು ಹೋಬಳಿ ಒಂದು ಕುಗ್ರಾಮ, ಅಲ್ಲಿ ಭಾರಿ ಒಂದು ಅಭಿವೃದ್ಧಿ ಕಾರ್ಯಕ್ರಮಗಳು ಆಗಿರಲಿಲ್ಲ. ಯಾಕಂದ್ರೆ ಹಿಂದಿನಿಂದ ಒಂದು ಕಾಂಗ್ರೆಸ್ಸಿನ ಬೆಲ್ಟ್ ಆಗಿರ್ತಕ್ಕಂಥ ವಿಚಾರ. ನಾನು ಅಧ್ಯಕ್ಷ ಆದಮೇಲೆ 7-5 ಗ್ರಾಮ ಪಂಚಾಯತಿಯಲ್ಲಿ 3 ಗ್ರಾಮ ಪಂಚಾಯತಿ ಬಂತ ನಮ್ದು, ನಮ್ಮ ಬಾಳೂರು ಗ್ರಾಮದಲ್ಲಿ, ಹೋಬಳಿಯಲ್ಲಿ. ಆಮೇಲೆ ಒಳ್ಳೆ ಸಂಘಟನೆ ಬಂದು ಪ್ರತಿ ವರ್ಷನೂ ನಾವು ಎಮ್ ಪಿ ಎಲೆಕ್ಷನ್ ಇರ್ಬೋದು, ಎಮ್ ಎಲ್ ಎಲೆಕ್ಷನ್ ಇರ್ಬೋದು, ಜಿಲ್ಲಾ ಪಂಚಾಯತ್ ಇರ್ಬೋದು, ತಾಲೂಕು, ಪ್ರತಿ ಎಲೆಕ್ಷನ್ ನಮ್ಮ ಹೋಬಳಿ ಲೀಡ್ ಕೊಡ್ತಾ ಇದೆ ಭಾರತೀಯ ಜನತಾ ಪಕ್ಷ. ಆ ನಂತರ ನಮ್ಮ ಹೋಸರಿ, ನಮ್ಮ ಎಮ್ ಎಲ್ ಎ ಆಗಿರ್ತಕ್ಕಂಥ ಎಂ ಪಿ ಕುಮಾರಸ್ವಾಮಿ ಅವರು ಹೋಸರಿ ನಮಗೆ ಸ್ವಲ್ಪ ಮತದಿಂದ ಸೋತರು. ಆದರೆ ನಮ್ಮದು ಒಟ್ಟಿಗೆ 10 ಹೋಬಳಿ ಬರುತ್ತೆ ನಮ್ಮ ವಿಧಾನಸಭಾ ಕ್ಷೇತ್ರಕ್ಕೆ. ಅದರಲ್ಲಿ ಬಾಳೂರು ಹೋಬಳಿ ಮಾತ್ರ ಒಂದು ಲೀಡ್, ಇಡೀ ಹೋಬಳಿಯಲ್ಲಿ 692 ಓಟ್ಗಳನ್ನು ಲೀಡ್ ಕೊಟ್ಟು ನಾವು ಬಾಳೂರು ಹೋಬಳಿ. ಅವಾಗಲೂ ಅಧ್ಯಕ್ಷ ಆಗಿದ್ದೆ ಬಾಳೂರು ಹೋಬಳಿಯಲ್ಲಿ. ಹಾಗಾಗಿ ಒಳ್ಳೆಯ ಶಕ್ತಿಯಾದ ಒಂದು ಪಕ್ಷ ಗಟ್ಟಿಯಾಗಿದೆ ಇಲ್ಲಿ ನಮ್ಮ ಬಾಳೂರು ಹೋಬಳಿಯಲ್ಲಿ. ಒಳ್ಳೆ ಯುವಕರಿದ್ದಾರೆ, ಹಾಗಾಗಿ ಕಾರ್ಯಕ್ರಮ ಮಾಡಕ್ಕೆ ಅನುಕೂಲ ಆಗುತ್ತೆ. ನೃತ್ಯ ಮಾಡ್ಕೊಂಡಿದ್ದೀರಾ? ನಾನು ಕಾಫಿ ತೋಟ ಇದೆ, ಕೃಷಿ ಮಾಡ್ಕೊಂಡಿದ್ದೀನಿ. ಕೃಷಿ ಮಾಡ್ಕೊಂಡಿದ್ದೆ ಸರ್. ತಾವು ಕೃಷಿ ಮಾಡ್ತಾ ಇಟ್ಕೊಂಡು ರಾಜಕೀಯಕ್ಕೆ ಬರೋದಕ್ಕೆ ಸ್ಫೂರ್ತಿ ಏನು ಸರ್? ರಾಜಕೀಯದಲ್ಲಿ ನಮಗೆ ರಾಜಕೀಯ ವ್ಯಕ್ತಿಯಾಗಿ ಪಬ್ಲಿಕ್ ಸರ್ವಿಸ್ ಮಾಡ್ಬೇಕಂತೇನಿಲ್ಲ, ರಾಜಕೀಯ ವ್ಯಕ್ತಿಯಾಗಿಯೇ ಮಾಡ್ಬೇಕಂತೇನಿ. ಯಾಕಂದ್ರೆ ಒಬ್ಬನಿಗೆ, ಬಡವನಿಗೆ ಅಥವಾ ಒಬ್ಬ ಕಷ್ಟ ಇರೋದನ್ನ ಹೆಲ್ಪ್ ಮಾಡ್ಬೇಕಂದ್ರೆ ರಾಜಕೀಯ ಬಂದೇ ಮಾಡ್ಬೇಕಂತಿಲ್ಲ. ಆದರೆ ಅವಕಾಶ ಸಿಕ್ತು ನಮ್ಗೆ ಕರೆ ಕೊಟ್ಟಾಗ, ನಾನು ಗ್ರಾಮ ಪಂಚಾಯತಿ ಎಲೆಕ್ಷನ್ ಇದ್ದಿದ್ದೆ ನಿತ್ತಾಗ, ಫಸ್ಟ್ ನಿತ್ತಾಗಲೂ ನಾನು ಒಳ್ಳೆ ಕಾರ್ಯಕ್ರಮ ಮಾಡಿದ್ದೆ. ನಾನು 1999-2000ರಲ್ಲಿ 93 ಜನಕ್ಕೆ ರಾಮನಗರ ಅಂತ ಹೇಳ್ಬಿಟ್ಟು ಒಂದು ಸೈಟನ್ನು ಸೃಷ್ಟಿ ಮಾಡಿ 93 ಜನಕ್ಕೆ ಹಕ್ಕುಪತ್ರ ಕೊಟ್ಟಿದ್ದೆ ನಮ್ಮ ಕೊಟ್ಟಿಯಾರದ KSRTC ಬಸ್ ಸ್ಟ್ಯಾಂಡ್ ಹಿಂದ್ಗಡೆ. ಅದು ನಾನು ಆ ಬಡವರಿಗೆ ಕೊಟ್ಟಿರ್ತಕ್ಕಂಥ ಸೈಟು. ಇವತ್ತು ನನಗೆ ಈ ಎಲೆಕ್ಷನ್ ಗೆಲ್ಲಿಕ್ಕೆ ಅನುಕೂಲ ಆಯಿತು ಮನೆ. ಸರ್, ತಾವು ಈ ಸಲ ಗೆದ್ದಂತ ಸಂದರ್ಭದಲ್ಲಿ ತಮಗೆ ಒಟ್ಟು ಎಷ್ಟು ಮತಗಳು ಬಂದಿತ್ತು ಸರ್? ನನಗೆ 680 ಮತಗಳು ಬಂದಿದ್ದು, 680. ನನ್ನ ಆಪೋಸಿಟ್ ಪಾರ್ಟಿಗೆ 580 ಮತಗಳು ಬಂದಿತ್ತು. ಹಾಂ ಸರ್, ಒಟ್ಟು 100 ಮತಗಳಿಂದ ಗೆದ್ದಿದ್ದೀರಾ? ಹಾಂ ಸರ್. ಸರ್, ತಾವು 3.5 ವರ್ಷ ಅಧಿಕಾರಾವಧಿಯಲ್ಲಿ ಯಾವ ರೀತಿ ಅಭಿವೃದ್ಧಿ ಕೆಲಸಗಳು ಮಾಡಿಸ್ಕೊ ಬಂದಿದ್ದೀರಾ ಸರ್ ತಮ್ಮ ಗ್ರಾಮಕ್ಕೆ? ಸಾಮಾನ್ಯವಾಗಿ ನನಗೆ ನಮ್ಮ ಎಮ್ ಎಲ್ ಎ ಅವರು
ಒಂದು ವರ್ಷ 6 ತಿಂಗಳು ಅವರು ಸಿಕ್ಕರು ನಮಗೆ. ನಾನು ಗೆದ್ದಾಗ ನಮ್ಮ ಬಿಜೆಪಿ ಎಂಎಲ್ ಅಂತ ಇದ್ದಾಗ ನಾನು ಆದಷ್ಟು ಮನೆಗಳನ್ನು ಜಾಸ್ತಿಯಾಗಿ ಪಡ್ಕೊಂಡೆ ನಮ್ಮ ಪಂಚಾಯತಿಗೆ. ಎಕ್ಸ್ಟ್ರಾ ಎಮ್ ಎಲ್ ಎ ಗ್ರಾಂಟಿನ ಮನೆಗಳನ್ನು ಪಡ್ಕೊಂಡು ಬಡವರಿಗೆ ಹಂಚೋಕ್ಕೆ ಒಂದು ಅವಕಾಶ ಆಯಿತು. ಆಮೇಲೆ 1999-2000 ನಾನು ಈ ಸೈಟನ್ನು ಕೊಟ್ಟಿದ್ದೆ. ಒಂದು 93 ನಾನೇ ಅಧ್ಯಕ್ಷ ಆದಾಗ ಅದ್ರ ಮೇಲೆ ಹೆಚ್ಚು ಕಡಿಮೆ ಒಂದು 4 ಜನ ಅಧ್ಯಕ್ಷರಾದರು ಎಲೆಕ್ಷನ್ ಆಯಿತು 2012 ತನಕ. ಇಲ್ಲಿ ತನಕ ಒಂದೇ ಒಂದು ನಿವೇಶನವನ್ನು ಕೊಡಲಿಕ್ಕಾಗಲಿಲ್ಲ ಅವರಿಗೂ. ನಾನು ಬಂದ ಮೇಲೆ ಈ ಸರಿ 4 ಎಕರೆ ಇದನ್ನು ಫಾರೆಸ್ಟ್ ಇಲಾಖೆಯಿಂದ ನಾವು ಪಡ್ಕೊಂಡು ಪಂಚಾಯತಿ ಪಡ್ಕೊಂಡು ಅದನ್ನೀಗ ನಾನು ನಿವೇಶನ ಹಂಚಲಿಕ್ಕೆ ತಯಾರು ಮಾಡ್ತಿದ್ದೀನಿ. ಹಾಗಾದರೆ ಈಗ ಉದ್ಯೋಗ ಖಾತ್ರಿಯ ನರೇಗದ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕೆಲಸ ಮಾಡಲಿಕ್ಕೆ ಯೋಚನೆ ಮಾಡ್ತಿರ್ತಕ್ಕಂಥ ವಿಷಯ ಇತ್ತಿಂದೆ ಮಾಡೋಕ್ಕಾಗೋದಿಲ್ಲ ಅಂತ. ಆದಷ್ಟು ನಾವೀಗ ನಮ್ಮ ತಾಲೂಕಿನಲ್ಲಿ ತರುವೆ ಪಂಚಾಯತಿಯ ಒಂದು ಅಭಿವೃದ್ಧಿ ಕಾರ್ಯ ಹೆಚ್ಚು ಕಡಿಮೆ ಫಸ್ಟ್ ಪ್ಲೇಸ್ ಇರ್ಬೋದು. ಅದನ್ನು ಬೇಕಾದ ನೀವು ಮಾಹಿತಿ ಬೇಕಾದ ನೀವು ನಮ್ಮ ತಾಲೂಕು ಪಂಚಾಯತಿಯ ಅಧಿಕಾರಿಗಳಿದ್ದಾರೆ. ಹಾಗಾಗಿ ಒಳ್ಳೆ ಒಂದು ಅಭಿವೃದ್ಧಿಗಳನ್ನು ಮಾಡಿದ್ವಿ. ವೈಯಕ್ತಿಕ ಸೌಲಭ್ಯ ಇರ್ಬೋದು, ಬಡವರಿಗೆ ಮೆಡಿಸಿನ್ ಬುಟ್ಟಿ ಇರ್ಬೋದು. ಇವಾಗ ಈ ಸರಿ ನಾವು ಮೊನ್ನೆ ಒಂದು ನಮಗೆ ನರೇಗಾದಲ್ಲಿ ಕೊಟ್ಟಿಗೆ ಮಾಡಲಿಕ್ಕೆ ಅವಕಾಶ ಬಂದಿತ್ತು. ವೈಯಕ್ತಿಕ ಸೌಲಭ್ಯ ನಾವು 35,000 ರೂಪಾಯಿ ಸರ್ಕಾರವರಿಗೆ ಕೊಡ್ತಿತ್ತು. ಅದರಲ್ಲಿ ನಾನು 19 ಇದನ್ನು ಹಟ್ಟಿಗಳನ್ನು ಮಾಡಿಸಿದ್ದೀನಿ. ಬಡವರಿಗೆ ಅನುಕೂಲ ಆಗಿದೆ. ಸರ್, ಒಟ್ಟು ತಾವು ತಮ್ಮ ಗ್ರಾಮ ಪಂಚಾಯತಿಯಲ್ಲಿ ಒಟ್ಟು ಎಷ್ಟು ಜನ ಸದಸ್ಯರಿದ್ದಾರೆ? ನಮ್ಮಲ್ಲಿ 5 ಜನ ಸದಸ್ಯರು. ಸರ್, 5 ಜನ ಸದಸ್ಯರಲ್ಲಿ ಹೊಂದಾಣಿಕೆ ಹೇಗಿದೆ ಸರ್? 5 ಸದಸ್ಯರಲ್ಲಿ 4 ಜನ ನಮ್ಮ ಪಾರ್ಟಿಯಿಂದ ಗೆದ್ದಂತಾರೆ. ಇನ್ನೊಬ್ಬರು ಇಂಡಿಪೆಂಡೆಂಟ್ ಆಗಿದ್ದರು. ಏನೂ ತೊಂದರೆ ಇಲ್ಲ. ಸ್ವಲ್ಪ ಅವರಿಗೆ ಎಜುಕೇಷನ್ನು ಅಂತ ಒಂದು ಇದಿಲ್ಲ, ಆದರೆ ಕೆಟಗರಿ ವೈಸಲ್ಲಿ ಗೆದ್ದಿದ್ದಾರೆ. ಆದರೂ ಒಳ್ಳೆ ಒಂದು ಕೋಆಪರೇಟ್ ಮಾಡ್ತಾರೆ. ಅದಕ್ಕೆ ಯಾವುದೇ ರೀತಿಯ ಒಂದು ನಾವು ಅವರಿಗೆ ಅವ್ರ ಹತ್ರ ಅವ್ರ ತಿಳುವಳಿಕೆ ಇಲ್ಲ ಅಂದರೂ ಸಹ ನಾವು ಅವರನ್ನು ಬಿಟ್ಟು ಯಾವುದೇ ಒಂದು ಸ್ಟೆಪ್ ಅಂತ ತಗೊಳ್ಳಲ್ಲ. ಯಾವುದೇ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೂ ಯಾವುದೇ ಮಾಡಬೇಕಾದ್ರೂ ಅವರನ್ನು ಎಲ್ಲ ಒಟ್ಟು ಒಗ್ಗಟ್ಟಾಗಿ ನಮ್ಮ ಅಧಿಕಾರಿಗಳು ಎಲ್ಲ ಸೇರ್ಕೊಂಡು ಒಗ್ಗಟ್ಟಾಗಿ ಕೆಲಸ ಮಾಡ್ತಾರೆ. ತಾವು ಅಧ್ಯಕ್ಷರಾಗಿ ಒಂದು ಸಿಹಿ ಮಾತು ಅಂತ ಹೇಳಿ ಉಳಿದಂತ ಸದಸ್ಯರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ನಾವು ಸದಸ್ಯರಿಗೆ ಏನು ಹೇಳ್ತೀವಿ ಅಂದರೆ ಸದಸ್ಯರು ಮತ್ತು ನಮ್ಮ ಪಂಚಾಯತಿಯ ಸಿಬ್ಬಂದಿ ವರ್ಗದವ್ರಿಗೆ ಏನು ಹೇಳ್ತೀವಿ ಅಂದರೆ, ಯಾರೇ ಒಬ್ಬ ನಮ್ಮ ಮತದಾರರು ಅಥವಾ ನಮ್ಮ ಊರಿನ ಗ್ರಾಮಸ್ಥರು ಬಂದಾಗ ಮಾತಾಡ್ಕೊಂಡು ಸತೀಶ್ರು ಬಳ ಬಂದಾಗ ಪ್ರೀತಿಯಿಂದ ಕೂರಿಸಿ ಅವರಿಗೆ. ಒಬ್ಬ ಗ್ರಾಮಸ್ಥ ಒಂದು ಪಂಚಾಯತಿಗೆ ಬಂದಾಗ ಅವ್ರನ್ನ ಕರೆದು ಪ್ರೀತಿಯಿಂದ ಮಾತಾಡಿ. ಯಾಕಂದರೆ ಎಲ್ಲರಿಗೂ ನಾವು ಮನೆ ಕೊಡೋಕ್ಕಾಗೋದಿಲ್ಲ, ರಸ್ತೆ ಕೊಡೋಕ್ಕಾಗೋದಿಲ್ಲ, ನೀರು ಕೊಡೋಕ್ಕಾಗೋದಿಲ್ಲ. ಹಾಗಾಗಿ ಅವರಿಗೊಂದು ಕರೆದು ಬಂದು ಕೂತು ಬಂದಾಗ ನಾನು ತರುವೆ ಪಂಚಾಯತಿಗೆ ಹೋದಾಗಪ್ಪ ಅಲ್ಲಿ ಸದಸ್ಯರು ಪರವಾಗಿಲ್ಲ, ಅಲ್ಲಿ ಅಧ್ಯಕ್ಷರು ಪರವಾಗಿಲ್ಲ, ಅಲ್ಲಿ ಸಿಬ್ಬಂದಿಗಳು ಪರವಾಗಿಲ್ಲ, ನಮಗೆ ಗೌರವ ಕೊಡ್ತಾರೆ ಅಂತ ಒಂದು ಅವ್ರಿಗೊಂದು ಒಂದು ಇದಾಗುತ್ತೆ, ಖುಷಿಯಾಗುತ್ತೆ. ಸರಿ ಸರ್, ಇದೇ ರೀತಿ ತಮ್ಮ ರಾಜಕೀಯ ಜೀವನ ಮುಂದುವರಿಲಿ ಅಂತ ಹೇಳಿ ಆಶಿಸ್ತಾ ಇಷ್ಟು ಹೊತ್ತು ತಮ್ಮ ಮಲೆನಾಡದ ಮಾತುಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.